Subscribe now and press the bell icon. Never miss an update. नमस्कार गुरुगळे. नमस्ते नमस्ते एल्ला वीक्षकरिगू नमस्ते. नम हरीशेल हागू आयुर् प्रसादय्या यूट्यूब चानल गे स्वागतवन्नु कोरि इवत्तु ब्रेस्ट क्यान्सर् ಮತ್ತೆ ಗಡ್ಡೆಗಳು ಸ್ತನಗಳಲ್ಲಿ ಗಡ್ಡೆಗಳು ಅಂತ ಆಗ್ತವೆ. ಇದು ಬಹಳಷ್ಟು ಮಹಿಳೆಗೆ ಈ ಒಂದು ಜನರೇಷನ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ತರ ಗಡ್ಡೆಗಳು ಆಗ್ತಾ ಇವೆ ಅನ್ನೋದು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೆ. ಈಗ ಸ್ತನದ ಗಡ್ಡೆಗಳು, ಸ್ತನ ಅಂದ್ರೆ ಮೊಲೆ ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ. ಅದು ಇದರ ಗಡ್ಡೆಗಳು ಆಗ್ತಕ್ಕಂಥದ್ದು ಒಂದು ಪರಿಪಾಠ ಹೇಗೆ. ಮೊದಲನೇದಾಗಿ ಈ ಎಪಿಸೋಡ್ಗೆಲ್ಲ ನಿಮ್ಮನ್ನ ಮತ್ತು ಶ್ರೋತೃ ವೀಕ್ಷಕ ಬಂಧು ಭಗಿನಿಯರನ್ನೆಲ್ಲ ಸ್ವಾಗತಿಸಿ. ಈ ಸ್ತನ ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಸ್ತನದ ಗಡ್ಡೆಗಳಾಗ್ತವೆ. ಕಾರಣ ಏನು? ಭಾಳ ಸಿಂಪಲ್ ಕಾರಣಗಳವೆ, ಏನು ಭಾಳ ಹುಡುಕಕ್ಕೆ ಹೋಗಬಾರ್ದು. ನಾವು ಏನು ಮಾಡ್ತೀವೋ ಅದನ್ನೆಲ್ಲ ಏನೆಲ್ಲ ಆಲೋಚನೆ ಇಟ್ಕೊಂಡು ಅನೇಕ ದುಡ್ಡುಗಳನ್ನ ಖರ್ಚು ಮಾಡ್ತೀವಿ. ಆದರೆ ಅವರು ಒಂದು ದುರಂತಕ್ಕೆ ಹೋಗ್ತಾರೆ ತಾಯಂದಿರು. ಇಲ್ಲಿ ಮಾಡಬೇಕಾಗಿದ್ದಿಷ್ಟೇ, ನಮ್ಮ ತಾಯಂದಿರು ಗಂಡನ ಮನೆಗೆ ಹೋಗ್ಬೇಕಾರೆ, ಒಂದು ಗಂಡನ ಮದುವೆಯಾಗಿ ಹೋಗ್ಬೇಕಾರೆ, ಆದರೆ ಹಿಂದಿನ ತಾಯಿಯಾಗಲಿ ತಾಯಿಯ ಸಂಬಂಧಿಕರಾಗಲಿ ಅಕ್ಕಿಗೆ ಒಂದು ಟ್ರೈನಪ್ ಮಾಡಬೇಕು. ಇವತ್ತು ಟ್ರೈನಪ್ ಮಾಡೋಕ್ಕೆ ಮುಜುಗರ ಪಡ್ತಾರೆ. ಲೈಂಗಿಕ ಕ್ರಿಯೆ ಹೇಗೆ ನಡೀಬೇಕು, ಹೇಗೆ ನಡೆಸಬೇಕು, ನೀನು ಹೇಗೆ ಒಲಿಸ್ಬೇಕು, ಒಂದು ಮಾತನ್ನು ಹೇಳಲ್ಲ. ಹೇಳಿದ್ರೆ ಭಾಳ ಏನಂದರೆ ಅವನ್ ಏನೈತೆ ನೋಡ್ಕೊಂಬಿಡು ಅಂತ ಅನ್ನೋದಂತ ಹೇಳ್ತಾರೆ. ನೀನು ಜುಟ್ ಕೈ ಹಿಡ್ಕೋಬೇಕಾರೆ ನಾವು ಏನಿರ್ತಾವೋ ಒಂದು ಮಾತು ಹೇಳ್ಬಿಡ್ತಾರೆ ಅಷ್ಟೇ. ಮನೆ ಹಾಳದು, ಹಾಂ ಮನೆ ಹಾಳದು ಅಂತಂದೇಳಿ, ಮನೆ ಹಾಳು ಮಾಡೋದಲ್ಲ ಮನೆ ಹಾಳದು ಅಂತ ಇಟ್ಗೆ ಆದರೆ ಮನೆ ಹಾಳು ಬರ್ತೈತಿ. ಆದರೆ ತಾಯಂದಿರು ಹಿಂದಿನ ನಾವು ಸಣ್ಣರಿದ್ದಾಗ ಇದೇನಾರ ಕೇಳಿದಾಗ ಇವರು ಅವರು ಆ ಪ್ರಕ್ರಿಯೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಸಾಕಷ್ಟು ಅವ್ರ ಸ್ನೇಹಿತರು ಸ್ವಲ್ಪ ಅನುಭವಿಸ್ತರು, ತರಬೇತಿಗಳನ್ನು ಕೊಡ್ತದ್ದು. ಇಲ್ಲಿ ನಾವು ಅಂಥದ್ದನ್ನು ಓಪನ್ ಮಾಡಿ ಇದನ್ನು ಈ ಎಪಿಸೋಡ್ನೆ ಹೇಳುವ. ನಾವು ಲೈಂಗಿಕ ಕ್ರಿಯೆಗೆ ಒಳಪಟ್ಟ ಗಂಡು ಮತ್ತು ಹೆಣ್ಣು ಲೈಂಗಿಕ ಕ್ರಿಯೆಗೆ, ಆ ಹೆಣ್ಣಿನ ಅನೇಕ 15 ಅಂಗಗಳನ್ನು ನಾವು ಇಲ್ಲಿ ಗುರುತಿಸೋಣ. ಅಮಾಸೆ ದಿವಸ ಪಾಡ್ಯ ಬಿದಿಗಿ ತದಿಗಿ ಅಂತ ಹೇಳ್ತೀವಿ. ಅಮಾಸೆಯಿಂದ ಹಿಂಗೆ ತೊಗೊಂಬಂದಾಗ ಅಥವಾ ಹುಣಿವಿಂದ ತಗೊಂಬಂದಾಗ ಒಂದೊಂದು ಜಾಗದಲ್ಲಿ ಸ್ಟಿಮ್ಯುಲೇಟ್ ಆಗ್ತದೆ, ಹಾರ್ಮೋನ್ಗಳು ಸ್ಟಿಮ್ಯುಲೇಷನ್ ಆಗಿ ಅದು ಕಾಮೋದ್ರೇಕ ಆಗ್ತದೆ. ಕಾಮೋದ್ರೇಕ ಆದಾಗ ನಾವು ಅವನೇನು ಮಾಡೋದಿಲ್ಲ, ಸುಮ್ಮನೆ ಲೈಂಗಿಕ ಕ್ರಿಯೆ ಬೇಕು ಬೇಕು ಬೇಡ ಅನ್ನಂಗೆ, ಅಥವಾ ಇವನು ನನಗೆ ಸರಿಯಾದ ಗಂಡ ಅಲ್ಲ ಅಂತ ಹೆಂಡತಿ, ಇದು ನನಗೆ ಸರಿಯಾದ ಹೆಂಡತಿ ಅಲ್ಲ ಅಂತ ಗಂಡ, ಹೀಗೆಲ್ಲ ಮಾಡ್ಕೊಂಡು ನಾವು ಇವನ್ನೆಲ್ಲವನ್ನು ಒಂದು ಮೂಲ ಕಂದಾಚಾರಕ್ಕೆ ಒಳಪಟ್ಟಿ. ಆದರೆ ಅದು ಯಾವುದು ಕೂಡ ಮೂಲ ಕಂದಾಚಾರ ಅಲ್ಲ. ಅದು ಅದೆಲ್ಲ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿದಾಯಕವಾಗಿರ್ತಕ್ಕಂಥದ್ದು ಅದು. ಅದನ್ನು ನಾವು ಇವತ್ತು ಹೇಳಬೇಕಾಗಿದೆ. ಈಗ ಅಮಾವಾಸ್ಯೆಯಿಂದ ಹಿಡಿದು ಈಗ ಹಣೆಯ ಚುಂಬನ, ಆಮೇಲೆ ಕುಂಕುಮದ ಹತ್ರ ಚುಂಬನ ಮಾಡೋದು, ಗಲ್ಲದ ಹತ್ರ ಚುಂಬನ ಮಾಡೋದು, ಕುತ್ತಿಗೆ ಚುಂಬನ ಮಾಡೋದು, ಕುಚದ ಹತ್ರ ಚುಂಬನ ಮಾಡೋದು, ಹೊಟ್ಟೆ ಹತ್ರ ಮಾಡೋದು, ತೊಡೆ ಹತ್ರ ಮಾಡೋದು, ಕಾಲ ಹತ್ರ ಮಾಡೋದು, ಪಾದ ಹತ್ರ ಮಾಡೋದು 15, ಆಮೇಲೆ ಮುಂಗೈ. ಇನ್ನು ನೋಡಿ ನೀವೇನಾರು ಪರೀಕ್ಷೆ ಮಾಡಿದ್ರೆ ಸಾಕಷ್ಟು ವಿಡಿಯೋದಾಗ ನೋಡಿದಿರಿ, ನೀವು ಹೆಂಡ್ತಿನ ಅಕಸ್ಮಾತ್ ಮುಂಗೈ ಮುಟ್ಟಿ, ಬಲಗೈನ ಮುಂಗೈ ಮುಟ್ಟಿ ನೀವು ಯಾವ್ದಾರ ಕೆಲಸಕ್ಕೆ ಹೋಗ್ರಿ ನಿಮ್ಮ ಕೆಲಸ ಸಕ್ಸಸ್ ಆಗಲಿಲ್ಲ ಬಂದು ಅಂತೇಳಿ. ಅಲ್ಲ ಏನು ಅದ್ಭುತ ಅದ್ಭುತ ಪ್ರಾಕೃತವಾಗಿ ಇದು, ಹಾಂ ಇದು ಇದು ನಾನೇ ಎಷ್ಟು ಬೇಕಾದಷ್ಟು ಇಂಥ ಒಂದು ಮಾಡಿದ್ದೀನಿ. ಇದು ಮುಚ್ಚುಮರಿ ಏನು ಅದ್ರಾಗ ನೀವೇನು ಅನ್ಕೊಂಡ್ರೆ ನನಗೇನಿಲ್ಲ, ಜನಕ್ಕೆ ತಲುಪಬೇಕು. ಹೌದು ಖಂಡಿತವಾಗಿ. ಹಾಗೆ ಇಲ್ಲಿ ಚುಂಬನ ಅನ್ನುವಂಥದ್ದು, ಅವರ ಆಲಿಂಗನ ಅನ್ನುವಂಥದ್ದು, ಇದೆಲ್ಲದೂ ಕೂಡ ನಾವು ಸಕಾಲಕ್ಕೆ ಸರಿಯಾಗಿ ಮಾಡ್ಕೊಂಡ್ರೆ ಈ ಕುಚ ಅನ್ನುವಂಥದ್ದು ನಮಗೆ ಸ್ತನ ಕ್ಯಾನ್ಸರು ಸ್ತನ ಗಡ್ಡೆಗಳು ಬರೋದಿಲ್ಲ. ಇಲ್ಲಿ ಎರಡು ವಿಧ ಇರ್ತದೆ. ಈಗ ನಿಮಗೆ ನಮಗೂ ಇದನ್ನು ಸಾಕಷ್ಟು ಕೇಳಿದಾಗ ಕುಚ ಮರ್ದನ ಮಾಡಬೇಕು ಗಂಡಾದನ, ಅವಾಗ ಅವರಿಗೆ ಗಡ್ಡೆ ಆಗಲ್ಲ. ಅಥವಾ ಮಗು ಹೆರಿಗೆ ಆದಮೇಲೆ ಅದು ಗುದ್ದಿ ಗುದ್ದಿ ಚೋದನೆಗಳು ಅಂತ, ಹಾಲಿನ ಚೋದನೆಗಳು ಅಂತೇಳಿ ಕುಚದ ಒಳಗಡೆ ಅವೆಲ್ಲ ಕೂಡ ಹೀಗಿರ್ತದೆ. ಇದು ಸೆಕ್ಷನ್ ಈ ಹಾಲಿನ ಚೋದನೆಗಳು ಹಾಲನ್ನು ಉತ್ಪಾದನೆ ಮಾಡ್ತಾವೆ. ಈ ಅಕಸ್ಮಾತ್ ತಾಯಿಯ ಕರುಳು ಅಂತ ಹೇಳ್ತೀವಿ ಅಲ್ಲಿ ಮಗು ಅಳ್ತಾ ಇದ್ದರೆ ಈ ಚೋದನೆಗಳೆಲ್ಲ ತಾನೇ ತಾನಾಗಿ ಅರಳ್ತಾವೆ, ಹಾಲನ್ನು ಉತ್ಪತ್ತಿ ಮಾಡ್ತಾವೆ. ಅದು ಅಳಲಿದ್ರೆ ಇವು ಚೋದನೆಗಳು ಉತ್ಪತ್ತಿ ಮಾಡೋದಲ್ಲ. ಈ ಮಗುವಿಗೆ ಹಾಲು ಕೊಡಲಿಲ್ಲದ್ರೆ ಈ ಚೋದನೆಗಳೆಲ್ಲವೂ ಕೂಡ ಗಂಟಕವು, ಬೇರೆ ಏನೂ ಅಲ್ಲ. ಈಗ ಹಾಲು ಕುಡಿಸಿಲ್ಲ ತಾಯಂದಿರು ಸರಿಯಾಗಿ,
ಅಂತ ಒಂದು ಆದರೂ ಕೂಡ ಇದುವರೆಗೆ ಗಡ್ಡೆಗಳು ಖಂಡಿತವಾಗಿ ಬರ್ತದೆ. ಮೇಬಿ ಅದೇ ಇರ್ಬೋದು ಜಾಸ್ತಿ ಸಮಸ್ಯೆ ಈಗ. ಒಂದು ಎರಡನೇದು ಅದಕ್ಕಿಂತ ಮುಂಚೆ ಏನಲ್ಲ ಕುಚಮರ್ದನ ಅಂತ ಇರ್ತದೆ. ಆ ಗಂಡ ಹೆಂಡತಿ ತಾವು ಇದನ್ನ ಮಾಡ್ಬೇಕಾದ್ರೆ ಸಮಾಗಮ ಆಗಬೇಕಾಗಿದ್ರೆ ಅದು ಅವಶ್ಯವಾಗಿ ಮಾಡಬೇಕು ಕುಚಮರ್ದನ ಕೂಡ ಹಿತವಾಗಿ ಮಿತವಾಗಿ. ಅಥವಾ ತಾವರೇ ಸ್ನಾನ ಮಾಡೋ ಹೊತ್ತಿನಾಗ ಕುಚಮರ್ದನ ಅವರು ಹೆಣ್ಮಕ್ಳು ಮಾಡ್ಕೊಂಡ್ರೆ ಕೂಡ ಇದನ್ನ ಅವಾಯ್ಡ್ ಮಾಡ್ಬೋದು. ಅವನು ಮುಟ್ಟೇಬಾರ್ದು ಅನ್ನೋಂಥ ಸ್ಥಿತಿಗೆ ಹೋದಾಗ ಅದು ಖಂಡಿತವಾಗಿ ಚೋದನೆಗಳು ಒಂದಕ್ಕೊಂದು ಇವಾಗಿ ಗಂಟು ಶುರು ಆಗ್ತದೆ. ಇತ್ತೀಚೆಗೆ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾಗಿ ನಮ್ಮ ಕರ್ನಾಟಕ ಇದೆ, ನಮ್ಮ ಭಾರತೀಯ ನಾರಿಯರು ಅದಕ್ಕೊಳಗಾಗಿ ತಮ್ಮ ಸೌಂದರ್ಯ ಹಾಳಾಗುತ್ತೆ, ಮಕ್ಕಳಿಗೆ ಹಾಳು ಕೂಡಿಸ್ಬಾರ್ದು, ಎದೆಹಾಳು ಕೂಡಿಸ್ಬಾರ್ದು ಅಂಥೇಳಿ ಆ ಒಂದು ಇದಕ್ಕೆ ತುಂಬ ಒತ್ತಡಕ್ಕೆ ಒಳಗಾಗಿ. ನೀವು ಹೇಳಿದ್ದು ಸರಿಯೇ ಅನಿಸಿದ್ರು ಕೂಡ ನಾನು ಒಂದು ನಾಲ್ಕೆಂಟು ವಿಡಿಯೋಸ್ ಆ ಸಂದರ್ಭ ಬಂದ ನೋಡೇನಿ. ಅಲ್ಲಿ ಮಿಲ್ಕ್ ಬ್ಲ್ಯಾಂಕ್ ಬ್ಯಾಂಕ್ಗಳದಾವ ರೀ, ತಾಯಂದ್ರೆ ಮಿಲ್ಕ್ ಬ್ಯಾಂಕ್ಗಳದಾವ ನಮ್ಮಲ್ಲೂ ಓಪನ್ ಆಗ. ಅವು ಏನಾದ್ರು ನಮ್ಮ ಆಕಳಿಗೆ ಇಡ್ತೀವಲ್ಲ ಹಂಗೆ ಇಟ್ಕೊತಾರೆ, ಇಟ್ಕೊಂಬಿಟ್ಟು ಸಣ್ಣದಾಗಿ ಅವರು ಅದನ್ನು ಮರ್ದನ ಮಾಡ್ತಿರ್ತಾರೆ. ಅದು ಹಾಲು ಬಾಟ್ಲಿಗೆ ಫಿಲ್ ಮಾಡಿ ಅರ್ಧ ಲೀಟ್ರು ಕಾಲು ಲೀಟ್ರು 100 ml ಮಾರ್ತಾರೆ ಬ್ಯಾಂಕಿಗೆ, ಅವನ್ನ ಹುಡುಗರಿಗೆ ಕೊಡಿಸ್ತಾರೆ. ಅನೇಕ ಅದ್ಭುತವಾದಂಥ ರೋಗಗಳನ್ನು ಗುಣ ಮಾಡುವಂಥ ಹಾಲಿನ ತಾಯಿ ಎದೆಗಾಲಿದೆ. ಅಲ್ಲಿ ನೀವು ಪರೀಕ್ಷೆ ಮಾಡೋದಾದ್ರೆ ಎಷ್ಟೊಂದು ಶಕ್ತಿ ಇರ್ತೈತಿ ಒಂದು ತಾಯಿಯಿಂದ ಇನ್ನೊಬ್ಬ ತಾಯಿಗೆ. ಹೆಂಗೆ ಅಂದರೆ ಎಮ್ಮೆ ಕರಕ್ಕೆ ನೀವು ಹಾಕಿ ಕುಡಿಸ್ರಿ, ಅದು ಕೊಟ್ಟೆ ತುಂಬ ಒಂದು 4-5 ದಿವಸ ಅದು ಬದುಕದೇ ಇಲ್ಲ. ನೀವು ಯಾವಾಗಾರ ಪರೀಕ್ಷೆ ಮಾಡ್ಬೋದು. ಎಮ್ಮೆ ಹಾಲು ಅಲ್ಲ ಈಗ ತಾಯಿ ಹಾಲನ್ನು ಅವ್ರದ್ದು ಎಮ್ಮೆ ಹಾಲು ನಾವು ಕುಡಿದು ಇವತ್ತು ವಿಷಕಂಡಕರಾದಂಗೆ ಒಳ್ಳೆ ಗಟ್ಟಿಮುಟ್ಟದೇವೆ. ನಮ್ಮ ಹಾಲು ಅದು ಗಟ್ಟಿ ಇದೆಯಲ್ಲ ಎಮ್ಮೆ ಎಮ್ಮೆ ಕರ, ಇದು ನಮ್ಮ ಹಾಲನ್ನು ಕುಡಿಸಿದ್ರೆ ಸಾಯ್ತೈತೆ. ಅಂದರೆ ಒಬ್ಬ ತಾಯಿ ಹಾಲು ಇನ್ನೊಂದು ತಾಯಿಗೆ ವಿಷ ಅನ್ನೋದ್ರ ಕಡೆ ಗಮನಿಸ್ಬೇಕು. ನಾವು ಕತ್ತೆ ಹಾಲು ಕುಡಿತೀವಿ, ಆನೆ ಹಾಲು ಕುಡಿತೀವಿ, ಈ ಆಡ ಹಾಲು ಬಿಡಿ ಅದೇ ಇನ್ನು ಯಾವ್ಯಾವ ಕುಡಿಬಾರ್ದಲ್ಲೆಲ್ಲ ಕುಡಿದು ದಕ್ಷಿಗಂಬಿಟ್ಟು ವಿಷಕಂಟಕರಾಗಿದೆ. ಆದರೆ ಅದೇ ಪ್ರಾಕೃತಿಕವಾಗಿ ಬೆಳೆದಂಥ ಎಮ್ಮಿಕರ ನಮ್ಮ ಹಾಲನ್ನು ನಮ್ಮ ಮನುಷ್ಯರ ತಾಯಿಯ ಹಾಲನ್ನು ಕುಡಿದ್ರೆ ಸಾಯ್ತದೆ. ಅದಕ್ಕೆ ಇಲ್ಲಿ ಯಾಕೆ ತಾವು ಹೇಳಿದ ಪ್ರಶ್ನೆ ಇದೆ, ಆ ಗಡ್ಡಿ ಬರಬೇಕಾಗಿದ್ದರೆ ಮೊದಲನೇದು ನಮ್ಮದು ಈ ಕ್ರಿಯೆ ಮೊದಲನೇದು. ಎರಡನೇದು ನಾವು ಆ ಕ್ರಿಯೆಗೆ ಒಳಪಡ್ಬೇಕಾದ್ರೆ ನಾವು ಲೈಂಗಿಕ ಕ್ರಿಯೆಗೆ ಒಳಕ ಪಡೋಕ್ಕಿಂತ ಮುಂಚೆ ಅನೇಕ ಈ ಪ್ರಕ್ರಿಯೆಗಳನ್ನು ಮಾಡ್ಕೊಂಡಾಗ ಬಂದ್ಬಿಟ್ಟಿದೆ ಗುರುಗಳೆ. ಹಾಂ ಬಂದ್ಬಿಟ್ಟಿದೆ. ಈಗ ಅದು ಹೋಗ್ಸೋದು ಆಯುರ್ವೇದಿಕ ಚಿಕಿತ್ಸೆಯಲ್ಲಿ ಹೇಗೆ ಹೋಗ್ಸ್ಬೋದು? ಇದೆಲ್ಲ ಆಯಿಲ್ ಒಂದು ಸಿಗುತ್ತೆ ಅಂತ ಗೊತ್ತು. ಅದು ಅದು ಆಯಿಲು ಕಡೆಯದದು ಅಲ್ಟಿಮೇಟ್ ಅಂತೀವಲ್ಲ ಅದು ಅಲ್ಟಿಮೇಟ್. ಅಲ್ಟಿಮೇಟ್ಗಿಂತ ಮುಂಚೆ ನಾವು ನೋಡ್ಕೋಬೇಕು. ಇದೆಲ್ಲ ಕೂಡ ಚರ್ಮದ ಸಂಬಂಧಪಡೋಂಥದ್ದೇ. 216 ಇದು ಒಂದು ಬರ್ತದೆ. ನೀವು ಸುಮ್ಮನೆ ಅಮೃತಂ ಬಳ್ಳಿ ಯಾವ್ದಾರ ಕುಡ್ಕೊಳ್ರಿ, ನೀವು ಏನಾರ ಔಷಧಿ ತಗೊಳ್ರಿ ಅಮೃತಂ ಬಳ್ಳಿದೆ, ಖಂಡಿತವಾಗಿ ಅದು ಗುಣಮುಖ ಆಗ್ತದೆ. ಎಷ್ಟು ಒಂದಿನಕ್ಕೆ ಕತ್ತೆ 2 ದಿನಕ್ಕೆ ಅನ್ಕೋಬೇಡಿ, 48 ಡೇಸ್ ಇರ್ತದೆ ಅಥವಾ 6 ಒಂದು ಮಂಡಲ. ಹಾಂ ಮಂಡಲ 6 ತಿಂಗಳವರೆಗಿನ ಕೂಡ ನಮ್ಮ ಆಯುರ್ವೇದದಲ್ಲಿ ಕೆಲವು ರೋಗಗಳನ್ನು ಗುಣ ಮಾಡಲಿಕ್ಕೆ ನಾವು ಪಕ್ಕಾ ರಿಸಲ್ಟ್ ಅಂದರೆ 6 ತಿಂಗಳು ಹೇಳ್ತೀವಿ. 6 ತಿಂಗಳು ಪಕ್ಕಾ ರಿಸಲ್ಟ್, ಅದು ಸಾಯಲಿ ಬದುಕಲಿ ಹಿಂಗಾಗಲಿ 100 ಪರ್ಮನೆಂಟ್. ಹಾಂ ಹಂಗಂತ ಹೇಳಿ ಎಲ್ಲವೂ 6 ತಿಂಗಳು ಹೇಳಲ್ಲ. ಈಗ 6 ತಿಂಗಳ ತನಕ ಇದು ತಡೆಯಕಾಲ ಇಮ್ಮಿಡಿಯೇಟ್ ಮಾಡೋ ಕೆಲವು ಅದಾವೆ ಅಂತ ಕೇಳಿ. ಹಾಗೆ ಇದು ಕೂಡ ನೀವು 48 ದಿನ ಮಾಡಿದರೆ ಅಥವಾ ಅಮೃತಾರಿಷ್ಟ ಅಮೃತ ಸತ್ವ ತಗೊಂಡ್ರೆ ಸಾಕ್ರಿ 100 ಕ್ಕೆ 100. ಇದು ಅಲ್ಟಿಮೇಟ್ ಏನಿದೆ ಅಂದರೆ ಬ್ರೆಸ್ಟ್ ರಿಮೂವ್ ಮಾಡ್ತಾರಲ್ಲ ಗುರುಗಳೇ, ಅದನ್ನೆಲ್ಲ ಆಪರೇಷನ್ ಮಾಡಿದ್ವಿ ಇದು ತೆಗೆದುಬಿಟ್ಟು. ಏನಾಗ್ತದೆ ಅಂದರೆ ಆಯುರ್ವೇದಿಕಲ್ಲಿ ಅದು ಆಪರೇಷನ್ ಮಾಡದೆ ನೀವು ಆಯುರ್ವೇದಿಕ ಚಿಕಿತ್ಸೆ ಕೊಟ್ಟು ಅದನ್ನ ಹಾಗೆ ಮೊದಲಿನ ಥರನೇ ಇರೋ ಥರ ಮಾಡಿ ಗುಣ ಮಾಡ್ಬೋದಾ? 1883 ಆಚೆ ಯಾವ ಆಪರೇಷನ್ ಇದ್ದಲ್ಲ. ಸುಶ್ರುತ ಮಹರ್ಷಿಗಳು ಬರೆದಂಥದ್ದನ್ನು ಇವತ್ತು ಅವ್ರು ಇಂಗ್ಲೀಷವರು ಅದನ್ನು ಶಸ್ತ್ರಗಳನ್ನು ಬಳಸ್ಕೊಂಡಾರೆ, ಶಸ್ತ್ರಕ್ರಿಯೆಯನ್ನು ಬಳಸ್ಕೊಂಡಾರೆ. ಆದರೆ ಅದಕ್ಕಿಂತ ಮುಂಚೆ ಬೇಕಾದಷ್ಟು ಜನ ಆರೋಗ್ಯವಾಗಿದ್ದದ್ದು ಇವೆಲ್ಲವನ್ನು ಪ್ರಕ್ರಿಯೆಗೆ ಒಳಪಡಿಸ್ಕೊಂಡಿದ್ದರು. ಅವತ್ತು ಕೂಡ ಗಿಡಮೂಲಿಕೆಗಳ ಮೂಲಕ ಇಂಥವೇನಾರು ಬಂದಾಗ ಗುಣ ಮಾಡ್ತಿದ್ರು. ಯಾವ ಆಸ್ಪತ್ರೆ ಇದ್ದಲ್ಲ, ಇವತ್ತೆಲ್ಲ ಆಸ್ಪತ್ರೆ ಎಲ್ಲದಕ್ಕೂ ಆಸ್ಪತ್ರೆ. ಒಂದು ಊರಿಗೆ ಆಸ್ಪತ್ರೆ, ಒಂದು 20 ನಮೂನಿ ಡಾಕ್ಟ್ರುಗಳದಾರೆ. ಏ ನನ್ನ ಕಿರುಬಟ್ಟಿನಾಗೆ ಉಗುರ್ರಿ, ಇದು ನನಗೆ ಸಂಬಂಧ ಇಲ್ಲ ಅನ್ನೋಂಥ ಸ್ಥಿತಿ ನಾವು ಒದಗಿದ್ದೀವಿ. ಆದರೆ ಅವೆಲ್ಲದಕ್ಕೂ ಕೂಡ ಚರ್ಮವ್ಯಾಧಿಗಳ ವಿಷಯ ಬಂದಾಗ ಇದೆಲ್ಲ ಚರ್ಮವ್ಯಾಧಿ ಕುಚ ಅನ್ನುವಂಥದ್ದು. ಆ ಚೋದನೆಗಳ ಒಂದು ಸಮೂಹನೇ ಹಾಲು ಉತ್ಪತ್ತಿ ಮಾಡುವಂಥ ಒಂದು ಜಾಗ ಅದು, ಅದ್ಭುತವಾದಂಥದ್ದು. ಅಲ್ಲಿ ಕೂಡ ನಮಗೆ ಲೈಂಗಿಕ ಕ್ರಿಯೆ ಅಲ್ಲಿ ಉತ್ಪತ್ತಿ ಮಾಡುವಂಥ ಒಂದು ದಿವಸ ಇರ್ತದೆ.
ಆ ದಿವಸನೂ ಕೂಡ ಅವತ್ತು ಸುಮ್ಮನೆ ನೀವು ಕುಚ್ಚನ ಮುಟ್ಟಿದ್ರೆ ಸಾಕು ಆಕೆ ಲೈಂಗಿಕಕ್ಕೆ ಒಳಗೆ ಪಡ್ತಾಳೆ ಎಲ್ಲ ದಿವಸ ಅಲ್ಲ ಇದನ್ನ ನಾವು ಗಮನಿಸಬೇಕು ಹಾಗೆ ಒಂದು ಎರಡನೇದೇನೆ ಪ್ರತಿ ತಾಯಂದಿರಿಗೆ ನಾವು ಮನಪೂರ್ವಕವಾಗಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನೀವು ನಿಮ್ಮ ಮಗುವಿಗೆ ಅದು ಒಂದು ವರ್ಷ ಒಂದೂವರೆ ವರ್ಷ ಇನ್ನು ಹಾಲು ಬರ್ತಾ ಇಲ್ಲಪ್ಪ ಅನ್ನೋಂಥ ಸ್ಥಿತಿವರೆಗೂ ನೀವು ಹಾಲನ್ನು ಕುಡಿಸಿದರೆ ಅವನು ನಿರೋಗಿಯಾಗಿ ಬದುಕ್ತಾನೆ ಇನ್ನು ನೀವು ಬಾಟ್ಲಿ ಹಾಲು ಕೊಟ್ಟರೆ ಅವನು ಮುಂದೊಂದು ದಿನ ಈ ಬಾಟ್ಲಿ ಬಿಟ್ಟು ಇನ್ನೊಂದು ಬಾಟ್ಲಿ ಹಿಡಿತಾನೆ ದೊಡ್ಡದು ಕೊಡ್ತಾನೆ ನಾವು ಟ್ರೈನಿಂಗ್ ಕೊಟ್ಟಂಗೆ ಖಂಡಿತ ಇವತ್ತು ಭಾಳ ಮಂದಿ ಬಾಟ್ಲಿ ಹಿಡಿದ್ರದು ನಾವು ಹೇಳ್ಬೋದು ಅವ್ರಿಗೆ ನೀನು ತಾಯಿ ಹಾಲು ಕೊಡ್ದಲ್ಲ ಅದಕ್ಕೆ ಪಾಪ ಈ ಬಾಟ್ಲಿ ಯಾರು ಇಟ್ಕೊಂಡು ಅಂತಂದು ಖಂಡಿತ ಗುರುಗಳೇ ಪ್ರಕ್ರಿಯಿಸಿದೆಯಲ್ಲ ಅವು ಇನ್ನೊಂದು ಭಾಳಷ್ಟು ಜನ ನಮಗೆ ಈ ಪ್ರಶ್ನೆ ಮಾಡಿದ್ರು ಯೂಟ್ಯೂಬಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಇಬ್ಬರು ಮೂರು ಜನ ಪೇಷಂಟ್ ಮಾಡಿದ್ರು ಹಾಗೆ ಇನ್ನೊಂದು ಇಬ್ಬರು ಕೇಳಿದ್ರು ಈ ಥರ ಆದರೆ ಏನು ಮಾಡಬೇಕು ನಿಮ್ಮಲ್ಲಿ ಆಯಿಲ್ ಇದೆಯಾ ಏನಾದರೂ ಇದೆಯಾ ಮೆಡಿಸನ್ ಅಂತ ಖಂಡಿತವಾಗಿದೆ ಅದು ಏನಂದರೆ ಇಲ್ಲ ಅದು ಕೊನೆಗೆ ಏನಂದರೆ ನಾವು ಆ ಗಡ್ಡಿ ಕರಗುವಂಥದ್ದು ನಮ್ಮಲ್ಲಿ ಆಯಿಲ್ ಇದೆ ನಾವೇ ತಯಾರು ಮಾಡಿದ್ದು ಬಟ್ ಭಾಳ ಸೂಕ್ಷ್ಮವಾಗಿ ಹಚ್ಕೊಳ್ಳಿಲ್ಲದ್ರೆ ಗಡ್ಡಿ ಪೂರ ಕರಗಿ ಭ್ರಷ್ಟೇ ಹೋಗ್ಬಿಡ್ತೈತಿ ಅವ್ರು ಇಂಗ್ಲೀಷ್ನವರು ಆಪ್ರೇಷನ್ ಮಾಡಿ ತೆಗೆದೋಗಿದ್ರೆ ಏನಿಲ್ಲ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮನ್ನು ನಮ್ಮ ಎದುರು ಏನು ನಿಂದಿರ್ತಾರೆ ಅದಕ್ಕೆ ಅದು ಹುಷಾರಾಗಿ ಬಳಸ್ತೀವಿ ಅಂದರೆ ಅದು 20 ದಿವಸ ಹಚ್ಕೊಂಡ್ರೆ ಸಾಕು ಗುಣಮುಖ ಆಗ್ತೈತಿ ಭಾಳ ಕಡಿಮೆ ಹಚ್ಕೋಬೇಕು ತುಂಬ ಒಂದು ತೊಟ್ಟು ಅಷ್ಟೇ ಅರ್ಧ ತೊಟ್ಟು ಅರ್ಧ ತೊಟ್ಟು ಹಿಂಗೆ ಹಚ್ಕೊಂಡು ಅದನ್ನು ಬ್ರಷ್ಟಿಗೆ ಹಚ್ಕೊಂಡು ಅಷ್ಟೇ ಮಾಡಿದ್ರೆ ವೆರಿಕೋಸ್ ವೇನು ಕೂಡ ಅದ್ರಲ್ಲಿ ಕರಗುತ್ತೆ ಇದನ್ನು ಕೂಡ ಕರಗುತ್ತೆ ಅದು ತುಂಬ ಜನ ನೀವು ಯಾವುದೇ ಗಡ್ಡೆ ಇದ್ರೂ ಕರಗ್ತೈತೆ ಅದು ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ಟರೆ ನಮಸ್ತೆ ಧನ್ಯವಾದ Subscribe now and press the bell icon. Never miss an update.